ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸತ್ತಿ ಗ್ರಾಮದಲ್ಲಿ ಊರ ಹೊರವಲಯದ ಜಮೀನಿನಲ್ಲಿ ಕಬ್ಬಿನ ನಡುವೆ ಬೆಳೆದಿದ್ದ ಗಾಂಜಾ ವಶಪಡಿಸಿಕೊಳ್ಳುವಲ್ಲಿ ಹಾಗೂ ಆರೋಪಿಯನ್ನು ಬಂಧಿಸುವಲ್ಲಿ ಅಥಣಿ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಇದರೊಂದಿಗೆ ಗಾಂಜಾ ಬೆಳೆದಿದ್ದ ದೇವಪ್ಪ ಈರಪ್ಪ ರುದ್ರಗೌಡರ್ ಇವರ ಜಮೀನಿನಲ್ಲಿ ಬೆಳೆಯಲಾಗಿದ್ದ 131 ಕೆಜಿ ಗಾಂಜಾ ಜೊತೆಗೆ ಆರೋಪಿಯನ್ನು ಬಂಧಿಸುವಲ್ಲಿ ಅಥಣಿ ಅಬಕಾರಿ ಇಲಾಖೆ ಯಶಸ್ವಿಯಾಗಿದ್ದು ಕೆ ಅರುಣ್ ಕುಮಾರ್ ಅಬಕಾರಿ ಉಪ ಆಯುಕ್ತರು ಚಿಕ್ಕೋಡಿ ಇವರು ಮಾಹಿತಿ ನೀಡಿದ್ದಾರೆ. ಕನ್ನಡ ಚಿತ್ರರಂಗದ ಘಟಾನುಘಟಿಗಳ ಹೆಸರು ಡ್ರಗ್ಸ್ ಮಾಫಿಯಾದಲ್ಲಿ ಕೇಳಿ ಬರುತ್ತಿರುವ ಬೆನ್ನಲ್ಲೇ ಬಹುತೇಕ ಉತ್ತರ ಕರ್ನಾಟಕದಲ್ಲಿ ಗಾಂಜಾ ರೇಡ್ ನಡೆಯುತ್ತಿದ್ದು ಪೊಲೀಸ್ ಇಲಾಖೆ ಹಾಗೂ ಅಬಕಾರಿ ಇಲಾಖೆಯ ಜಂಟಿ ಕಾರ್ಯಾಚರಣೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಬೇರು ಬಿಟ್ಟ ಅಕ್ರಮ ಗಾಂಜಾ ಬೆಳೆ ಹಾಗೂ ಮಾರಾಟ ಜಾಲಗಳನ್ನು ಮಟ್ಟ ಹಾಕುವಲ್ಲಿ ಯಶಸ್ವಿಯಾಗುತ್ತಿದ್ದಾರೆ. ಇದರ ನಡುವೆ ಅಥಣಿ ತಾಲೂಕಿನ ಬಹುತೇಕ ಕಡೆ ಅಕ್ರಮ ಗಾಂಜಾ ಬಗ್ಗೆ ಅಬಕಾರಿ ಇಲಾಖೆಗೆ ದೂರುಗಳು ಬರುತ್ತಿರುವ ಹಿನ್ನೆಲೆಯಲ್ಲಿ ಅಧಿಕೃತ ಮಾಹಿತಿಯೊಂದಿಗೆ ದಾಳಿ ನಡೆಸಲಾಗಿದ್ದು ಸಾರ್ವಜನಿಕರು ಸಹಕಾರ ನೀಡುವ ಮೂಲಕ ಅಕ್ರಮ ಮದ್ಯ ಮಾರಾಟ ಹಾಗೂ ಗಾಂಜಾ ಅಫೀಮ್ ಡ್ರಗ್ಸ್ ನಂತಹ ಮಾದಕ ಪದಾರ್ಥಗಳ ಮಾರಾಟ ಜಾಲವನ್ನು ಮಟ್ಟ ಹಾಕಲು ಸಹಕರಿಸಬೇಕೆಂದು ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ಡ್ರಗ್ಸ್ ಮಾಫಿಯಾ ಪ್ರಕರಣಗಳು ಅಲ್ಲಲ್ಲಿ ಪತ್ತೆಯಾದ ಬೆನ್ನಲ್ಲೇ ದಿಢೀರ್ ಕಾರ್ಯಾಚರಣೆಗೆ ಇಳಿದ ಅಬಕಾರಿ ಇಲಾಖೆ ಗಾಂಜಾ ಬೆಳೆ ಬೆಳೆದವರನ್ನು ಹೆಡೆಮುರಿಗೆ ಕಟ್ಟುತ್ತಿದ್ದು ಇಂದು ಅಂದಾಜು 1.5 ಕ್ವಿಂಟಾಲ್ ಹಸಿ ಗಾಂಜಾ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಆಧಾರದ ಮೇರೆಗೆ ನಮ್ಮ ಅಬಕಾರಿ ನಿರೀಕ್ಷಕರು ಅಥಣಿ ವಲಯ ಮತ್ತು ಅಬಕಾರಿ ಉಪ ಅಧೀಕ್ಷಕರು ಅಥಣಿ ಉಪವಿಭಾಗದವರು ಜಂಟಿಯಾಗಿ ಸತ್ತಿ ಗ್ರಾಮದಲ್ಲಿ ಕಬ್ಬಿನ ಹೊಲದಲ್ಲಿ ಕಾರ್ಯಾಚರಣೆ ನಡೆಸಲಾಗಿ ಬೆಳೆದಂತಹ ಏನು ಗಾಂಜಾ ಹಸಿ ಗಾಂಜಾ ಪತ್ತೆಯಾಗಿದೆ. ಇದರ ಒಟ್ಟು ತೂಕ 131 ಕೆಜಿ, ಒಟ್ಟು 16 ದೊಡ್ಡ ಗಿಡಗಳು ಇದ್ದಾವೆ ಅದರಲ್ಲಿ. ಇದು ಸುಮಾರು 5 ರಿಂದ 6 ಲಕ್ಷ ರೂಪಾಯಿ ಬೆಲೆ ಬಾಳುವಂಥದ್ದು. ಈ ಗಾಂಜಾವನ್ನು ಕಬ್ಬಿನ ಹೊಲದಲ್ಲಿ ಬೆಳೆದು ಅದನ್ನು ಏನು ಮರೆ ಮಾಚಿ ಇಟ್ಟಿದ್ದನ್ನು ಪತ್ತೆ ಹಚ್ಚಿದ್ದು ನಮ್ಮ ಅಬಕಾರಿ ಇಲಾಖೆಯ ಅಬಕಾರಿ ನಿರೀಕ್ಷಕರು ಮತ್ತು ಉಪಾಧೀಕ್ಷಕರಿಗೆ ಅವರ ಒಂದು ಏನು ಸತತ ಪ್ರಯತ್ನದಿಂದಾಗಿ ಆಗಿದೆ. ಇಂತಹ ಅನೇಕ ಬೇರೆ ಕಡೆ ಅಂತ ಮಾಹಿತಿಗಳು ಇರಬಹುದು, ಅದನ್ನು ಕೂಡ ನಾವು ಪತ್ತೆ ಹಚ್ಚಲಿಕ್ಕೆ ಇದು ಮಾಡ್ತೇವೆ. ಈ ವೇಳೆ ಚಿಕ್ಕೋಡಿ ಅಬಕಾರಿ ಇಲಾಖೆಯ ವಲಯ ಅಬಕಾರಿ ರಕ್ಷಕ ವೈ ಮಂಜುನಾಥ್, ಅಬಕಾರಿ ಜಂಟಿ ಆಯುಕ್ತ ಬೆಳಗಾವಿರವರ ಮಾರ್ಗದರ್ಶನದಲ್ಲಿ ಹಾಗೂ ಎಲ್ಎಸ್ ಸಲ್ಗರೆ ಅಬಕಾರಿ ಉಪ ಅಧೀಕ್ಷಕ ಚಿಕ್ಕೋಡಿ ಮತ್ತು ಅಥಣಿ ಉಪವಿಭಾಗದ ಅಬಕಾರಿ ನಿರೀಕ್ಷಕ ಮಹೇಶ್ ಡುಳಪ್ಪನವರ್ ಮತ್ತು ಬಿಎಸ್ ಮುರ್ಸಿ ಅಬಕಾರಿ ಉಪನಿರೀಕ್ಷಕರು ಅಥಣಿ ವಲಯ, ಎಸ್ಬಿ ಅಸ್ಕಿ ಅಬಕಾರಿ ಉಪನಿರೀಕ್ಷಕರು, ಅಥಣಿ ವಲಯ ಸಿಬ್ಬಂದಿಗಳಾದ ಮೋಹನ್ ಕಾಂಬ್ಳೆ, ಎನ್ಸಿ ದಾನಪ್ಪನವರ್, ಎಸ್ಐ ಭಂಡ್ಗರ್, ಎಸ್ಎಸ್ ನಾಯಿಕ್, ಎಸ್ಬಿ ಮಂಗ್ಸುಳಿ, ಆರ್ ಡಿ ದಿಗ್ಗೇವಾಡಿ, ಆರ್ ಎನ್ ಬಡಿಗೇರ್, ವಿಜಯ್ ಉಪ್ಪಾರ್, ಬಿಎಂ ಸೌದಿ, ಡಿಎ ಮುಲ್ಲಾ, ಸಿದ್ನಿಂಗ್ ಮಾದರ್ ಇವರೊಂದಿಗೆ ದಾಳಿ ನಡೆಸಲಾಗಿದೆ ಎಂದು ಹೇಳಿದರು.